ಸಮಯ ಬಂದಾಗ ಮಾತನಾಡುವವರಿಗಿಂತ ನಮಗೋಸ್ಕರ ಸಮಯ ಕೊಟ್ಟು ಮಾತನಾಡುವವರನ್ನ ನಂಬಿ. ಏಕೆಂದರೆ ಅವರು ಎಂತಹ ಸಮಯದಲ್ಲೂ ಕೂಡ ನಮ್ಮಿಂದ ದೂರ ಹೋಗುವುದಿಲ್ಲ. ನಿಮ್ಮ ಸಾಧನೆ ಹೇಗಿರಬೇಕು ಎಂದರೆ, ನಿಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ಅವರ ಯೋಗ್ಯತೆಯ ಬಗ್ಗೆ ಯೋಚಿಸುವಂತಿರಬೇಕು. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರೋ ಬೆಲೆ ಮನುಷ್ಯನ ನಂಬಿಕೆಗೆ, ಅವನ ನಿಯತ್ತಿಗೆ ಇಲ್ಲ. ನಿಮ್ಮ ಕೆಲವು ದಿನಗಳ ಟೈಮ್ ಪಾಸ್ ಪ್ರೀತಿ ಯಾರದ್ದು ಜೀವನದ ಶಾಶ್ವತ ನಗುವನ್ನೇ ಕಿತ್ತುಕೊಂಡಿರುತ್ತದೆ. ನೆನಪಿರಲಿ, ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧಗಳನ್ನು ಮುರಿಯಬೇಡಿ. ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ. ಮೂರ್ಖನಾದೆಯೆಂದು ದುಃಖಿಸಬೇಡ, ಸತ್ಯ ಅರಿವಾಯಿತೆಂದು ಸಂತಸಪಡು. ಚರ್ಮದ ಮೇಲಿನ ಬಿಳಿಯ ಬಣ್ಣವೇ ಸೌಂದರ್ಯವಲ್ಲ, ಎದೆಯೊಳಗಿರುವ ಪ್ರೀತಿ, ಕರುಣೆ, ನಂಬಿಕೆಯೇ ನಿಜವಾದ ಸೌಂದರ್ಯ. ಸುಳ್ಳು ಹೇಳಿ ಸಂಬಂಧವನ್ನು ಗಳಿಸಬಹುದೇ ಹೊರತು ಕೊನೆಯವರೆಗೂ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಸುಳ್ಳಿನ ಆಯಸ್ಸು ಸತ್ಯ ತಿಳಿಯುವವರೆಗೆ ಮಾತ್ರ. ನಮ್ಮಲ್ಲಿ ಇರುವ ಐದು ಬೆರಳುಗಳು ಒಂದಕ್ಕೊಂದು ಸಮನಾಗಿರುವುದಿಲ್ಲ. ಅಂದಮೇಲೆ ಇನ್ನು ಬೇರೆ ಎಲ್ಲರ ವಿಚಾರಗಳು ಹೇಗೆ ಸಮನಾಗಿರಲು ಸಾಧ್ಯ? ಅದಕ್ಕಾಗಿ ಎಲ್ಲರೂ ಒಪ್ಪುವಂತೆ ಎಲ್ಲರೂ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅವರವರ ವಿಚಾರ, ಅವರವರ ಬದುಕಷ್ಟೇ. ನಮ್ಮದು ಅಂತ ಬರೆದು ಇಟ್ಟಿದ್ರೆ ಪ್ರಪಂಚದಲ್ಲಿ ನಾವು ಎಲ್ಲೇ ಇದ್ದರೂ ನಮ್ಮ ಹತ್ತಿರ ಬರುತ್ತೆ. ಅದು ವಸ್ತುವೇ ಆಗಲಿ, ವ್ಯಕ್ತಿಯೇ ಆಗಲಿ. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ. ನಿಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು. ಮರದ ಕೊಂಬೆಯ ಮೇಲೆ ಕುಳಿತ ಪಕ್ಷಿ ಕೊಂಬೆ ಮುರಿಯುತ್ತಿದ್ದರೂ ಹೆದರುವುದಿಲ್ಲ. ಏಕೆಂದರೆ ಪಕ್ಷಿ ನಂಬಿರುವುದು ಕೊಂಬೆಯನ್ನಲ್ಲ, ತನ್ನ ರೆಕ್ಕೆಯನ್ನ. ಹಾಗೆಯೇ ನಮ್ಮನ್ನು ನಾವು ನಂಬಬೇಕು ಹೊರತು ಬೇರೆಯವರನ್ನಲ್ಲ. ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗಲೇ ನಮ್ಮ ಬದುಕು ನಮಗೆ ಸುಂದರವಾಗಿ ಕಾಣಲು ಸಾಧ್ಯ. ಆಗುವುದಿಲ್ಲ ಒಳ್ಳೆಯದಕ್ಕೆ ಕಾಯುವ ತಾಳ್ಮೆ ಇರಬೇಕಷ್ಟೇ.